ಇಲ್ಸೇರಿರುವಂತ ಎಲ್ಲರಿಗೂ ನಮಸ್ಕಾರಗಳು. ಏನು ಮಾತಾಡೋದಿಲ್ಲ, ಬಾ ಬಾ ನಾ ರೆಡಿ. ಯಾಕಂದ್ರೆ 11ನೇ ತಾರೀಕು ಮಾರ್ಚ್ 11ನೇ ತಾರೀಕು ಡಿ ಬಾಸ್ ಫಿಲಿಮ್ ನೋಡೋದಕ್ಕೆ ನಾವೆಲ್ಲರೂ ರೆಡಿ ಇದ್ದೇವೆ. ಯಾಕೋ ಈ ಕಡೆ ಸೌಂಡ್ ಕೇಳ್ತಿದಿಲ್ಲ, ಈ ಸೈಡ್ ಹೇಳ್ಬೇಕು. ರೆಡಿ ಇದ್ದೀರಾ? ಡಿ ಬಾಸ್, ಡಿ ಬಾಸ್, ಡಿ ಬಾಸ್, ಡಿ ಬಾಸ್, ಡಿ ಬಾಸ್. ಅಲ್ಲಿ ಆಂಧ್ರದಾಗ ಇಷ್ಟು ಜೋರು ಕೂಗಿದ್ರು, ಇನ್ ನಮ್ಮ ಹುಬ್ಬಳ್ಳಿ ಕೂಗ್ಲಿಲ್ಲ ಅಂದ್ರೆ ಹೆಂಗ? ಡಿ ಬಾಸ್, ಡಿ ಬಾಸ್, ಡಿ ಬಾಸ್. ಅದು ಹುಬ್ಬಳ್ಳಿ ಅಂದ್ರೆ ಎಂತಾದ್ರು ಗಂಡು ಬೆಟ್ಟಿದ ನಾಡು. ಆ ಗಂಡು ಮೆಟ್ಟಿನ ಆಡಿಗೆ ಬಂದಂತ ನಮ್ಮ ರಾಬರ್ಟ್, ನಮ್ಮ ನೆಚ್ಚಿನ ಅಣ್ಣ ಅಂತ ದರ್ಶನ್ ಅಣ್ಣನಿಗೆ ಹೃದಯ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ದರ್ಶನ್ ಅಣ್ಣ ಒಂದು ಮಾತ್ರ ಹೇಳ್ತ, ನೀ ಇಲ್ಲಿ ಮ್ಯಾಲ್ ಬಂದಂದ್ರ ಇನ್ನೂ ಒಳ್ಳೇದಾಗ್ತದ. ಡಿ ಬಾಸ್, ಡಿ ಬಾಸ್, ಡಿ ಬಾಸ್, ಡಿ ಬಾಸ್, ಡಿ ಬಾಸ್. ಆ ಭಕ್ತರು ಕರೆದ್ರೆ ಆ ಆಂಜನೇಯ ಬರ್ತಾನೆ, ಈ ಫ್ಯಾನ್ಸ್ ಕರೆದ್ರೆ ಡಿ ಬಾಸ್ ಬರ್ತಾರೆ ಅಂದ ನೆಚ್ಚಿನ ಡಿ ಬಾಸ್ ಅಣ್ಣನಿಗೆ ಹೃದಯ ಕೃತಜ್ಞತೆಗಳು. ಅದೇ ತರ ನನ್ನ ಇನ್ನೊಬ್ಬ ಕಿರಿಯ ತಮ್ಮ ಅಂತ ಉಮಾಪತಿ ಅವರು ಬಹಳ ಅದ್ಭುತವಾದಂತ ಒಂದು ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ. ಅದರ ಜೊತೆ ಇನ್ನೊಬ್ಬ ನನ್ನ ಕಿರಿಯ ತಮ್ಮ ಚಿನ್ನು ಅಂತ ಕರಿತೇವೆ, ನಮ್ಮ ತರುಣ್ ಸುಧೀರ್. ನಿಜಕ್ಕೂ ಬಹಳ ಅದ್ಭುತವಾದಂತ ಫಿಲಿಮ್ ತಯಾರು ಮಾಡಿದ್ದಾರೆ. ನಾವು ನೀವೆಲ್ಲರೂ ಸೇರಿ 11ನೇ ತಾರೀಕು ನೋಡೋಣ ಅಂತ ಹೇಳಕ್ ಇಚ್ಛೆ ಪಡ್ತಾ, ನೀವು ಎಲ್ಲರೂ ರೆಡಿ ಇದ್ದೀರಲ್ಲ, ಎಲ್ಲರಿಗೂ ಹೊಂದಿಸಿ, ಅಣ್ಣನಿಗೆ ಹೊಂದಿಸಿ, ನನಗೆ ಕರೆಸಿ ಮಾತಾಡೋ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಹೊಂದಿಸಿ ನಾನು ಎರಡು ಮಾತನ್ನು ಮುಗಿಸ್ತೇನೆ. ಸರ್, ಶಂಕರ್ ಪಾಟೀಲ್ರು ಮಾತಾಡ್ಬೇಕು. ಎರಡು ಮಾತು ಸರ್. ಸರ್ ಇಲ್ಲೇ ಇದ್ದಾರೆ. ಕರ್ನಾಟಕ ರಾಜ್ಯದ ಗಂಡು ಬೆಟ್ಟಿನ ನಾಡು, ಸಿದ್ದಾರೂಢರ ಪುಣ್ಯಭೂಮಿ. ಈ ಪುಣ್ಯಭೂಮಿಗೆ ಇವತ್ತು ಯಾರು ಈ ರಾಬರ್ಟ್ ಚಿತ್ರದ ಒಂದು ಲಾಂಛನ ಇವತ್ತು ಬಿಡುಗಡೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಯಾವಾಗ ಈ ಸಿದ್ದಾರೂಢನ ಪುಣ್ಯಭೂಮಿಯಲ್ಲಿ ಬಂದು ಯಾರೋ ಚಿತ್ರದವರು ಬಂದು ಇಲ್ಲಿ ಜನರನ್ನ ಈ ರೀತಿ ಒಂದು ಸಭೆ ಸಮಾರಂಭವನ್ನು ಮಾಡ್ತಾರ, ಆ ಸಿದ್ದಾರೂಢನ ಆಶೀರ್ವಾದ ಮಾಡ್ತಾನ, ಈ ಗಂಡ ನಟ್ಟಿನ ಹುಬ್ಬಳ್ಳಿಯ ಜನ ಕೂಡ ಇವರಿಗೆ ಆಶೀರ್ವಾದವನ್ನು ಮಾಡ್ತಾರ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ